ಇಸ್ಲಾಂ ಸವಾಲುಗಳು ವಿಶೇಷ ಚರ್ಚೆಗೆ ಮತ್ತೆ ಸ್ವಾಗತ. ರಂಜಾನ್ ಮಾಸದ ರಂಜಾನ್ ಹಬ್ಬದ ಪ್ರಯುಕ್ತ ಇಸ್ಲಾಂನಲ್ಲಿ ಆಗಬೇಕಾಗಿರ್ತಕ್ಕಂತಹ ಬದಲಾವಣೆಗಳು, ಇಸ್ಲಾಂ ಆಚರಣೆಯಲ್ಲಿ ನಮ್ಮ ಮನೋಸ್ಥಿತಿಯಲ್ಲಿ ಆಗಬೇಕಾಗಿರ್ತಕ್ಕಂಥ ಬದಲಾವಣೆಗಳ ಕುರಿತಂತೆ ಚರ್ಚೆ ಮಾಡ್ತಿದ್ವಿ. ನಮ್ಮನಿಗೆ ನಾಲ್ವರು ಅತಿಥಿಗಳಿರ್ತಕ್ಕಂಥ ಮೇಡಮ್, ಏನ್ ಹೇಳ್ತೀರಾ ಇರ್ಫಾನ್ ಅವರ ಮಾತಿಗೆ ಸಂಬಂಧಪಟ್ಟದ್ದಾದ್ರೆ? ಒಪ್ಕೊಳ್ತೀರಾ? ಒಪ್ಕೊಳ್ತಾನೆ. ಇಸ್ಲಾಮ್ ತುಂಬಾ ವಿಶಾಲವಾದ ಧರ್ಮ ಮತ್ತು ತ್ಯಾಗ ಮತ್ತು ಇದರ ಮೂಲಕ ಸಂಪತ್ತಿನ ಸಮಾನ ಹಂಚಿಕೆಯನ್ನು ನಾವು ಮಾರ್ಕ್ಸ್ ಏನ್ ಹೇಳ್ತಾನೋ, ಸಮಾಜವಾದ ಸೋಷಿಯಲಿಸಂ ಏನ್ ಹೇಳ್ತಾನೆ, ಬಂಡವಾಳ ಒಂದು ಕಡೆ ಶೇಖರಣೆ ಆಗಬಾರ್ದು, ಅದು ಎಲ್ಲರ ಮಧ್ಯೆ ಹಂಚಿ ಹೋಗ್ಬೇಕು, ಸಮಾನ ಹಂಚಿಕೆ ಆಗ್ಬೇಕು ಅನ್ನೋ ತತ್ವ ಸಿದ್ಧಾಂತದ ಮೇಲೆ ನಿಂತಹ ಆ ಧರ್ಮ ನಿಜಕ್ಕೂ ಗ್ರೇಟ್ ಧರ್ಮ. ಆದ್ರೆ ಆಸ್ತಿಯ ಹಕ್ಕನ್ನು ಮೊಟ್ಟ ಮೊದಲನೇ ಬಾರಿಗೆ ಮಹಿಳೆಗೆ ಕೊಟ್ಟಂತಹ ಧರ್ಮ ಅದು. ಅಂತಹ ಧರ್ಮವನ್ನ ಭಯೋತ್ಪಾದನೆ ಮಟ್ಟಿಗೆ ಸೀಮಿತಗೊಳಿಸಿದವರು ಯಾರು? ಈ ಭಯೋತ್ಪಾದಕರಲ್ಲ, ದೊಡ್ಡ ದೊಡ್ಡ ರಾಷ್ಟ್ರಗಳಿದಾವೆ, ದೊಡ್ಡ ದೊಡ್ಡ ಹಲ್ಲೆಗಳಾಗಿದ್ದಾವೆ, ಹಿರೋಶಿಮಾ, ನಾಗಾಸಾಕಿ, ಇವತ್ತು ವಿಯೆಟ್ನಾಂ, ಪ್ಯಾಲೆಸ್ತೇನ್, ಚಿಲಿ, ಪೆರು, ಕಾಂಬೋಡಿಯಾ, ಇರಾಕ್ ಮೇಲೆ ದಾಳಿ ಮಾಡಿದಂತಹ ದೊಡ್ಡ ವಿಶ್ವದ ದೊಡ್ಡ ಭಯೋತ್ಪಾದಕ ಯಾರೋ ಅವನೇನೆ ಯಾವಾಗ ಅವರ ವರ್ಲ್ಡ್ ಟ್ರೇಡ್ ಸೆಂಟರ್ ಬಿದ್ದೋಗುತ್ತೋ ಅವಾಗ ಇಸ್ಲಾಂ ಅನ್ನ ಅಪ್ಪ ಖ್ಯಾತಿಗೆ ಒಳಪಡಿಸಿ ಇದು ಮುಸ್ಲಿಮ್ರೇ ಮಾಡ್ತಾ ಇರೋದು ಅಂತ ತೋರಿಸ್ತಾ ಇದ್ದಾರೆ. ಹಿಂದೂಗಳಲ್ಲೂ ಇದ್ದಾರೆ, ಮುಸ್ಲಿಂರಲ್ಲೂ ಇದ್ದಾರೆ, ಕ್ರಿಶ್ಚಿಯನ್ರಲ್ಲೂ ಇದ್ದಾರೆ, ಅವರಿಗೆ ಯಾವ ಧರ್ಮ ಇಲ್ಲ. ಒಬ್ಬ ಭಯೋತ್ಪಾದಕನಿಗೆ, ಒಬ್ಬ ಕ್ರೂರಿಗೆ ಧರ್ಮ ಅನ್ನೋದು ಇರೋದಿಲ್ಲ, ಒಬ್ಬ ಒಳ್ಳೆಯ ಮನುಷ್ಯನಿಗೆ ಮಾತ್ರ ಧರ್ಮ ಇರುತ್ತೆ. ಧರ್ಮವನ್ನ ಕ್ರೌರಕ್ಕಿಳಿಸುವಂತಹ ದುಷ್ಟ ಕೆಲಸ ಮಾಡ್ತಾ ಇರೋದನ್ನ ಇಸ್ಲಾಂ ಎಂದಿಗೂ ಒಪ್ಪೋದಿಲ್ಲ. ಆದ್ರಿಂದ ಇಂತಹ ಧರ್ಮವನ್ನ ನಾವು ತೆಗಳುವಂತದ್ದು ಅಥವಾ ಇಡಿಯಾಗಿ ಯಾರೋ ಮಾಡಿದ ತಪ್ಪಿಗೆ ಒಬ್ಬ ಮುಸಲ್ಮಾನ ಪ್ರಾಕ್ಟಿಕಲ್ ಪ್ರಶ್ನೆ ಏನ್ ಬರುತ್ತೆ ಗೊತ್ತಾ? ನೀವೆಲ್ಲರೂ ಹೇಳ್ತಿದ್ದೀರಾ, ನಮ್ಗೆಲ್ರಿಗೂ ಅರ್ಥ ಆಗ್ತಾ ಇದೆ, ಇಸ್ಲಾಂ ಆಗ್ಲಿ ಅಥವಾ ಹಿಂದೂ ಯಾವುದೇ ಧರ್ಮ ಆಗ್ಲಿ, ಧರ್ಮ ದುರ್ಬಲ ಅಲ್ಲ ಅಥವಾ ಧರ್ಮದ ತಪ್ಪಿಲ್ಲ, ಧರ್ಮದಲ್ಲಿ ಎಲ್ಲೂ ತಪ್ಪಿಲ್ಲ ಅನ್ನೋದು. ಆದ್ರೆ ಇಷ್ಟು ಅವ್ಯಾಹತವಾಗಿ ಇಷ್ಟೊಂದು ಟೆರರಿಸಂ ಇಡೀ ವಿಶ್ವದಾದ್ಯಂತ ಹರಡ್ಕೊಳ್ತಾ ಇರುವಾಗ, ಧರ್ಮವನ್ನ ದುರ್ಬಳಕೆ ಮಾಡ್ತಾ ಇರುವಾಗ, ದುರ್ಬಳಕೆ ಬೇರೆ ಶಕ್ತಿಗಳು ಮಾಡ್ಕೊಳ್ತಾ ಇರತಕ್ಕಂಥ ಈ ಸಂದರ್ಭದಲ್ಲಿ ಯಾಕೆ ಹೀಗಾಗ್ತಾ ಇದೆ? ಧರ್ಮದಲ್ಲಿ ಯಾಕೆ ತಪ್ಪುಗಳನ್ನ ಮಾಡ ದುರ್ಬಲವಾಗಿದ್ದಕ್ಕೆ ತಾನೆ? ಅಂದ್ರೆ ಧರ್ಮ ದುರ್ಬಲವಾಗಿದೆಯಾ ಅವ್ರ ದುರ್ಬಳಕೆ ಮಾಡ್ಕೊಳ್ಳೋಷ್ಟು? ಧರ್ಮ ಸ್ಟ್ರಾಂಗ್ ಆಗಿದ್ರೆ ಧಾರ್ಮಿಕರು ಅಲ್ಲ, ಪ್ರಶ್ನೆ ಏನ್ ಗೊತ್ತಾ? ಧರ್ಮ ಸ್ಟ್ರಾಂಗ್ ಆಗಿದೆ, ಧರ್ಮ ಸ್ಟ್ರಾಂಗ್ ಆಗಿದ್ದು ನೀವು ಹೇಳ್ತೀರ, ಧರ್ಮ ಸ್ಟ್ರಾಂಗ್ ಇದೆ, ಧರ್ಮ ಸ್ಟ್ರಾಂಗ್ ಇದ್ದಿದ್ರೆ ಅದನ್ನ ಅನುಸರಿಸುವಂತ ಅನುಯಾಯಿಗಳು ಯಾಕೆ ಇಷ್ಟು ವೀಕ್ ಆಗ್ತಾರೆ? ಧರ್ಮ ವೀಕ್ ಇದೆ, ವೀಕ್ ಆಗಿದ್ದಾರೆ, ರಾಜಕಾರಣ ಅದನ್ನ ಬಳಸ್ಕೊಳ್ತಾ ಹೇಳ್ಬಿಡ್ತೇನೆ. ಅದು ಯಾವ್ದೇ ಧರ್ಮ ವೀಕ್ ಅನ್ನೋದು ತಪ್ಪಾಗುತ್ತೆ. ಧರ್ಮ ಧರ್ಮದ ಜಾಗದಲ್ಲಿದೆ. ಈಗ ಬಂಗ್ಲಾದೇಶದಲ್ಲಿ ಸಾಯಿಸಿದಾರಲ್ಲ ಅವ್ರು ಬಂದು ಉಗ್ರರು, ಅವ್ರ ಉದಾಹರಣೆ ತಗೊಳ್ಳಿ, ಅವರಿಗೆ ಧರ್ಮನೇ ಅರ್ಥ ಆಗಿಲ್ಲ, ಕುರಾನ್ ಅರ್ಥ ಆಗಿಲ್ಲ, ಬೇರೆಯವರಿಗೆ ಕುರಾನ್ ಓದಿ ಇಲ್ಲದೆ ನಿಮ್ ಕತ್ ಕುಯ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಂತವ್ರ ಉದಾಹರಣೆ ತಗೊಂಡು ಧರ್ಮ ವೀಕ್ ಆಗಿದೆ ಅಂತ ಹೇಳೋದು ಬಹಳ ದುರ್ದೈವ, ತಪ್ಪಾಗುತ್ತೆ, ಮೂರ್ಖತನ ಆಗುತ್ತೆ. ಎರಡನೇದೇನಂದ್ರೆ ಅವರು ಧರ್ಮನ ಅರ್ಥ ಮಾಡ್ಕೊಂಡಿದೆ ಅಂದ್ರೆ ಮಾಡ್ಕೊಂಡಿದ್ರೆ ನಮ್ಮ ಹಾಗೆ ಒಂದು ಶಾಂತಿಪ್ರಿಯ ಸಿಟಿಜನ್ ಆಗಿ ಬದುಕ್ತಾ ಇದ್ರು. ಧರ್ಮನ ಅರ್ಥ ಮಾಡ್ಕೊಂಡಿಲ್ಲ, ಬಹಳ ಹುನ್ನಾರ ಇದೆ. ನಮ್ಮ ಧರ್ಮದ ಧರ್ಮದ ವಿರೋಧಿಗಳವರು, ಇಸ್ಲಾಂ ಧರ್ಮದ ಎನಿಮಿಗಳವರು, ಶತ್ರುಗಳವರು. ಖಂಡಿತ ಇಸ್ಲಾಂ ಧರ್ಮ ಹೆಸರು ತಗೊಂಡು ಇಸ್ಲಾಂ ಧರ್ಮದಲ್ಲಿ ಇಲ್ಲದನ್ನ ಮಾಡ್ತಾ ಇದ್ದಾರೆ. ಒಂದಷ್ಟು ಅಂಕಿ ಅಂಶಗಳನ್ನು ಕೊಡೋದಕ್ಕೆ ಬಯಸ್ತೀನಿ. ರೀಸೆಂಟ್ ಆಗಿ ಜೂನ್ 29, ಇದೇ ತಿಂಗಳ ಜೂನ್ 29 ಇಸ್ತಾನ್ಬುಲ್ನಲ್ಲಿ ಏರ್ಪೋರ್ಟ್ ಸ್ಫೋಟ ಆಗುತ್ತೆ, 41 ಸಾವು. ಜೂನ್ 30 ಕಾಬೂಲಲ್ಲಿ 37 ಪೊಲೀಸರು ಬಾಂಬ್ ಸ್ಫೋಟ, ಸಾವು. ಜುಲೈ 1 ಬಾಂಗ್ಲಾ ದಾಳಿ, 29 ಸಾವು. ಜುಲೈ 2 ಬಾಗ್ದಾದ್ ದಾಳಿ, 119 ಸಾವು. ಒಂದಷ್ಟು ಹೇಳ್ಬಿಡ್ತೀನಿ, ಇರಾಕ್ ಯುದ್ಧದಲ್ಲಿ ಇಲ್ಲಿವರೆಗೂ ಮಾಡದಿರ್ತಕ್ಕಂಥವ್ರು 2 ಲಕ್ಷ ಜನ. ಕಳೆದ ಅಲ್ಲ, ನಾನು ಹೇಳುವಂಥದ್ದು ಪ್ರಶ್ನೆಗೆ ಬರ್ತೀನಿ ನಾನು. ಕಳೆದ 2002 ಹಿಡಿದು 2012 ಇಡೀ ವಿಶ್ವದಾದ್ಯಂತ ನಡೆದಿರತಕ್ಕಂಥ ಮಧ್ಯಪ್ರಾಚ್ಯ ಮತ್ತು ಮುಸ್ಲಿಂ ರಾಷ್ಟ್ರಗಳ ಮೇಲಿನ ಯುದ್ಧದಿಂದ ಸತ್ತಿರ್ತಕ್ಕಂಥವ್ರು 10 ಲಕ್ಷ ಜನ ಮುಸಲ್ಮಾನರು. ಇಥಿಯೋಪಿಯಾ, ಸೋಮಾಲಿಯಾ, ಬೋಕೊ ಹರಂ ಇವರೆಲ್ಲರೂ ಸೇರ್ಕೊಂಡು ಇಲ್ಲಿ ಮಾಡಿರ್ತಕ್ಕಂಥದ್ದು 58,000 ಜನರ ಮಾರಣ ಹೋಮ, 2.5 ಲಕ್ಷ ಜನರ ಪಲಾಯನವ. ಇದೆಲ್ಲವೂ ಕೂಡ ಯಾರು ಯಾರು ಅವೇರ್ ಆಗಬೇಕಾಗಿದೆ, ಇದಕ್ಕೆ ಕಾರಣ ಯಾರು? ಅಲ್ಲ ಸರಿ, ನಾನು ಒಪ್ಕೊಳ್ತೀನಿ ವೆಸ್ಟರ್ನ್ ಅವರು ಯಾರು ಅಮೆರಿಕದವ್ರು ಮಾಡ್ತಿದ್ದಾರೆ ಅಂತ, ನಾವು ದುರ್ಬಲರಾಗಿದ್ರೆ ಅವ್ರು ಯಾಕೆ ಮಾಡ್ತಾರೆ? ದುರ್ಬಲ ಏನು ಹಬೀಬ್, ವೈಲೆನ್ಸ್ ಯಾವ ರಿಲಿಜನ್ ಇಲ್ಲ ರೀ, ಹಿಂದೂ ಗಾಡ್ಸ್ ಅಲ್ಲಿ ವೈಲೆನ್ಸ್ ಇಲ್ವಾ? ಇವನ್ ವಿಮೆನ್ ಹೋಲ್ಡ್ ವೆಪನ್ಸ್ ಅಲ್ಲ, ಬುದ್ಧಿಸಂ ಅಲ್ಲಿ ಇಲ್ವಾ, ಇಸ್ಲಾಂ ಅಲ್ಲಿ ಇಲ್ವಾ? ನೀವು ಸ್ಕ್ರಿಪ್ಚರ್ಸ್ ಹೆಂಗ್ ಹೋಗ್ತೀರಾ ಆತರ ಗೈಡ್ ಮಾಡುತ್ತೆ ಇಸ್ಲಾಂ. ನೀವು ಎನಿ ರಿಲಿಜನ್ ಅಲ್ಲಿ ಇಫ್ ಯು ಜಸ್ಟ್ ವಾಂಟ್ ಟು ಜಸ್ಟಿಫೈ ವಾರ್, ವಾರ್ ಕ್ಯಾನ್ ಬಿ ಜಸ್ಟಿಫೈಡ್. ಇಫ್ ಯು ವಾಂಟ್ ಟು ಜಸ್ಟಿಫೈ ಪೀಸ್, ಪೀಸ್ ಕ್ಯಾನ್ ಬಿ ಜಸ್ಟಿಫೈ. ಹ್ಯಾವಿಂಗ್ ಸೆಡ್ ದಟ್ ಅಲ್ಲ, ಕೇಳಿ ಇಲ್ಲಿ, ಇಸ್ತಾನ್ಬುಲ್ ಅಲ್ಲಿ ನಡಿರೋದು ಇಸ್ಲಾಮಿಕ್ ವೈಲೆನ್ಸ್ ಅಲ್ಲ. ಟರ್ಕಿ ಇದೆಲ್ಲ, ಟರ್ಕಿ ಮುಂದೆ ಕುರ್ಚಿದ್ದಾರೆ,
ಕುರ್ದ್ಸ್ ಅವ್ರ ರೀಜನ್ ಇದೆ ಅಲ್ಲ, ಆ ರೀಜನ್ ಇಸ್ ಡಿವೈಡ್ ಬಿಟ್ವೀನ್ ಇರಾಕ್ ಅಂಡ್ ಸಿರಿಯಾ, ದೇ ಆರ್ ಫೈಟಿಂಗ್ ಫಾರ್ ಇಂಡಿಪೆಂಡೆಂಟ್ ಕುರ್ದಿಸ್ತಾನ್. ಗೊತ್ತಾಯ್ತಲ್ಲ, ಅಮೆರಿಕಾ ಏನ್ ಹೇಳ್ತಾ ಇದೆ ಅಂದ್ರೆ ದೇ ವಾಂಟ್ ಟು ಯೂಸ್ ಪೇಶ್ಮಾರ್ಗ ಫೋರ್ಸಸ್, ಕುರ್ದಿಸ್ತಾನ್ ಫೋರ್ಸಸ್ ಟು ಡಿಫೀಟ್ ಐಎಸ್ಐಎಸ್. ತುರ್ಕಿ ಏನ್ ಮಾಡ್ತಾ ಇದೆ ಅಂದ್ರೆ ಇಟ್ ಇಸ್ ಬೀಟಿಂಗ್ ಐಎಸ್ಎಸ್ ಒನ್ ಸೈಡ್, ಪೇಶ್ವರ್ಗ ಯೂಸ್ ಮಾಡಲ್ಲ, ಅವರು ನಮ್ಗೆ ಸ್ವತಂತ್ರ ಕೊಡಿ, ಕಾಶ್ಮೀರ್ ಸೆಪರೇಟಿಸ್ ತರ ಹೇಳ್ತಾ ಇದ್ದಾರೆ ಅಂತ. ಸೊ ಇಸ್ತಾನ್ಬುಲ್ ಇಸ್ ಕಾಟ್ ಬಿಟ್ವೀನ್ ಟೂ ಇಂಟರ್ನ್ಯಾಷನಲ್ ಕಾನ್ಸ್ಪಿರಸಿ. ಒಂದ್ ಕಡೆ ನಾವು ಐಎಸ್ಎಸ್ ಗೌ, ನಿಮ್ಗೆ ಗೊತ್ತ, ಯು ನೋ ಹೌ ಐಎಸ್ಎಸ್ ಮಿಲಿಟೆಂಟ್ಸ್ ಆರ್ ಎಂಟರಿಂಗ್ ತುರ್ಕಿ, ದೇ ಆರ್ ಎಂಟರಿಂಗ್ ಸಿರಿಯಾ ಥ್ರೂ ತುರ್ಕಿ. ಈ ಕಡೆಯಿಂದ ತುರ್ಕಿ ಹೇಳ್ತಾ ಇದೆ ನಾನು ಐಎಸ್ಎಸ್ ಗೆ ಸಪೋರ್ಟ್ ಮಾಡ್ತೀನಿ ಅಂತ, ಈ ಕಡೆ ಅಮೆರಿಕ ಹೇಳ್ತಾ ಇದೆ ನೀನು ಸಪೋರ್ಟ್ ಮಾಡೋದು ಸ್ಟಾಪ್ ಮಾಡಿ ಕುರ್ದಿಸ್ತಾನ್ ಆರ್ಮಿಗೆ ಬಿಡಿ ಅಂದ್ರೆ, ಇವ್ರು ಹೇಳ್ತಾರೆ ಸರ್ ನಾನು ಆರ್ಮಿಗೆ ಬಿಟ್ರೆ ದೇ ವಿಲ್ ಬಿಕಮ್ ಸ್ಟ್ರಾಂಗ್ ಅಂತ, ಕುರ್ದಿಸ್ತಾನ್ ಮೂವ್ಮೆಂಟ್ ಸ್ಟ್ರಾಂಗ್ ಆಗುತ್ತೆ ಅಂತ. ಡೋಂಟ್ ಕನೆಕ್ಟ್ ದಿಸ್ ಇಸ್ ಇಸ್ಲಾಮ್, ಪ್ಲೀಸ್ ಪ್ಲೀಸ್ ಮಾಡೋದೇ ಅವೇರ್ ಆಗ್ಬೇಕಾಗಿರೋರು ಯಾರು ಸರ್, ಯಾರು ಯಾರು ಅವೇರ್ ಆಗ್ತೀರಾ, ಹೆಂಗ್ ಅವೇರ್ ಆಗ್ತೀರಾ, ಜನರ ಅವೇರ್ನೆಸ್ ಮಾಡ್ಬೇಕು, ಯಾರು ಆಗ್ಬೇಕು ಜಾಗೃತಿ, ಯಾರಿಗೆ ಬರ್ಬೇಕು, ಯಾರು ಜಾಗೃತರನ್ನಾಗಿ ಮಾಡ್ಬೇಕು. ಆಗಲ್ಲ ಹಬೀಬ್ ಕೇಳಿ, ಇಲ್ಲಿ ಅರಬ್ ಅಲ್ಲಿ ಎಷ್ಟು ಕಂಟ್ರೀಸ್ ಇದೆ? 22 countries, ಸೇಮ್ ಗಾಡ್, ಸೇಮ್ ಪೈಗಂಬರ್, ಸೇಮ್ ಖುರಾನ್, ಸೇಮ್ ಕಾಬಾ, ಸೇಮ್ ಎಲ್ಲ, ಸೇಮ್ ಹಿಸ್ಟ್ರಿ, ಸೇಮ್ ಕಲ್ಚರ್. 22 religions, ಯಾಕೆ? ವೈ ಇಸ್ ರಿಲಿಜನ್ ನಾಟ್ ಕಂಟ್ರೀಸ್, ವೈ ಇಸ್ ರಿಲಿಜನ್ ನಾಟ್ ಏಬಲ್ ಟು ಹೋಲ್ಡ್ ದೆಮ್? ಕ್ರಿಶ್ಚಿಯನ್, ಎಂಟೈರ್ ಯುರೋಪ್ ಇಸ್ ಕ್ರಿಶ್ಚಿಯನ್, ವೈ ದೇರ್ ಆರ್ ಸೋ ಮೆನಿ ಕಂಟ್ರೀಸ್? ರಿಲಿಜನ್ ಇಸ್ ನಾಟ್ ಎ ಬೈಂಡಿಂಗ್ ಫ್ಯಾಕ್ಟರ್, ಇದು ತಿಳ್ಕೋಬೇಕು ಜನ. ಈ ಒಟ್ಟಾರೆ ಈ ಎಕ್ಸಾಂಪಲ್ ನ ತಗೊಂಡು ನಮಗೆ ತಸ್ಲಿಮಾ ನಸೀರ್ ಒಂದು ಮಾತನ್ನ ಹೇಳಿದ್ರೆ, ಅದನ್ನ ಮೇ ಬಿ ನೀವು ವಿರೋಧಿಸಬಹುದು, ಇಸ್ಲಾಂ ಧರ್ಮ ಈಗ ಶಾಂತಿಯ ಧರ್ಮವಾಗಿ ಉಳಿದಿಲ್ಲ ಅನ್ನೋದು. ಇಸ್ಲಾಂ ಧರ್ಮಕ್ಕೆ ಆ ರೀತಿ ಆಪಾದನೆ ಕೊಡೋದು ತಪ್ಪಾಗತ್ತೆ. ಯಾಕೆಂದ್ರೆ ಧರ್ಮ ನೀನು ಕ್ರೂರಿ ಆಗುವಂತ ಎಲ್ಲೂ ಹೇಳೋದಿಲ್ಲ, ಯಾವುದೇ ಧರ್ಮ ತಗೊಳ್ಳಿ. ಅದು ಇವ್ರು ಹೇಳೋದಿದೆ ಅಲ್ಲ, ಅದು ತುಂಬಾ ಇದು ವಿಶ್ವದ ಎಲ್ಲಾ ಕಡೆ ನೀವು ನೋಡಿ, ಪವರ್ ಪಾಲಿಟಿಕ್ಸ್ ಅಲ್ಲಿ ಏನೋ ಚೇಂಜಸ್ ಆಗಿಗೋಸ್ಕರ ಏನೇನೋ ಮಾಡ್ತಿರ್ಬೋದು, ಆದ್ರೆ ಇವ್ರು ಹೇಳುವಂತಹ ಇದು ಧರ್ಮದಲ್ಲಿ ಶಾಂತಿ ಒಂದು ತತ್ವ ಇಲ್ಲ ಅಂತ ಹೇಳೋದಿದೆ ಅಲ್ಲ, ಅದು ದೊಡ್ಡ ತಪ್ಪು. ಯಾಕಂದ್ರೆ ಎಲ್ಲಾ ಧರ್ಮಗಳು ಶಾಂತಿಯ ಒಂದು ಇದಾಗಿದ್ದಾವೆ. ಅದ್ರ ಪೈಗಂಬರರಂತೂ ತುಂಬಾ ಶಾಂತಿ ಪ್ರಿಯರಾಗಿ, ಯುದ್ಧಗಳು ಸಾಮಾನ್ಯ ಆಗಿದ್ವು, ಪವರ್ ಪಾಲಿಟಿಕ್ಸ್ ನ ಒಂದು ಭಾಗ ಆಗಿ ಯುದ್ಧಗಳು ನಡೆದಿದ್ದೆ ಹೊರತು ಅದು ಧರ್ಮಕ್ಕೂ ಅದಕ್ಕೂ ಜಾಯಿಂಟ್ ಮಾಡೋದು ತಪ್ಪ. ತಪ್ಪುತ್ತಾ ಸರ್? ಈಗ ನೀವ್ ಹೇಳಾದಾಗೆ ಈ ವೆಸ್ಟರ್ನ್ ಕಂಟ್ರೀಸ್ ಏನೆಲ್ಲ ಸೇರ್ಬಿಟ್ಟು ಧರ್ಮದಲ್ಲಿ ಒಂದು ಒಂದು ಡಿಸ್ಪ್ಯೂಟ್ ಹಾಕ್ತಿದಾವಲ್ಲ, ತಸ್ಲಿಮಾ ನಸೀರ್ ತರದವರು ಅದೇ ಕೆಲಸ ಮಾಡ್ತಿದ್ದಾರೆ ಅಲ್ಲ. ತಸ್ಲಿಮಾ ನಸೀರ್ ಅವರು ನೋಡಿ, ಅವ್ರ ಹಿಸ್ಟ್ರಿ ಏನು, ಮೊದಲನೇದಾಗಿ ಅವರ ಅವರ ದೇಶದಲ್ಲಿ ಅವ್ರಿಗೆ ಜಾಗ ಇಲ್ಲ, ದೇಶದಿಂದ ಹೊರಹಾಕಲಾಗಿದೆ. ಅದನ್ನ ಅವ್ರ ದೇಶದವ್ರು ಹೊರಹಾಕಿದವರು ಸರಿ ಅಂತ ನಾನು ಹೇಳ್ತಾ ಇಲ್ಲ, ಆದ್ರೆ ಅವ್ರ ದೇಶದಲ್ಲಿ ಅವ್ರಿಗೆ ಜಾಗ ಇಲ್ಲ. ನಮ್ಮ ದೇಶಕ್ಕೆ, ನಮ್ಮ ಭಾರತ ದೇಶದಲ್ಲಿ ಅವ್ರು ಅಪ್ಲೈ ಮಾಡ್ತಾ ಇದ್ದಾರೆ, ಅವಾಗವಾಗ ರಿಜೆಕ್ಟ್ ಆಗ್ತಾ ಇದೆ, ಕೆಲವು ಸಲ ಕೊಳ್ಳಾಗ್ತಾ ಇದೆ. ಹೀಗಿರ್ಬೇಕಾದ್ರೆ ಭಾರತದ ಬಗ್ಗೆ ಅವರು ಹೇಳೋದಾಗ್ಲಿ, ಇಸ್ಲಾಂ ಬಗ್ಗೆ ಅವ್ರು ಹೇಳೋದಾಗ್ಲಿ, ಶಿ ಇಸ್ ನಾಟ್ ಎನ್ ಇಸ್ಲಾಮಿಕ್ ಎಕ್ಸ್ಪರ್ಟ್. ಅಟ್ ದ ಸೇಮ್ ಟೈಮ್ ಅವ್ರು ಎಷ್ಟು ಇಸ್ಲಾಂ ನ ತಿಳ್ಕೊಂಡಿದ್ದಾರೋ ಅದ್ರ ಬಗ್ಗೆ ಅವ್ರು ಹೇಳ್ತಾ ಇದ್ರೆ ಅದು ಅವ್ರಿಗೆ ಬಿಟ್ಟಿದ್ದು, ಆದ್ರೆ ಅವ್ರು ತಪ್ಪಾಗಿ ಹೇಳ್ತಾ ಇದಾರೆ ಅಂತ ನಮ್ಮ ಮುಸ್ಲಿಮ್ಸ್ ಚೆನ್ನಾಗಿ ಗೊತ್ತಾಗ್ತಾ ಇದೆ. ಇಸ್ಲಾಂ ನಲ್ಲಿ ಅವ್ರು ಹೇಳ್ತಾ ಇರೋದಕ್ಕೆ ಯಾವುದು ಜಾಗನೇ ಇಲ್ಲ. ಅವ್ರು ಹೇಳ್ತಾ ಇರೋದು ಅವ್ರು ಎಷ್ಟು ತಿಳುವಳಿಕೆ ಇದೆ ಅದ್ರ ಬಗ್ಗೆ ಹೇಳ್ತಾ ಇದಾರೆ. ನಾವು ತಿಳ್ಕೊಂಡು ಅದ್ರ ಮೇಲೆ ನಡೀತಾ ಇದೇವಲ್ಲ, ನಮ್ಮನ್ನ ನೋಡಿದ್ರೆ ಗೊತ್ತಾಗುತ್ತೆ ಇಸ್ಲಾಂ ಏನು ಅಂತ. ಇಸ್ಲಾಂ ಮೇಲೆ ಯಾರು ಪ್ರಾಕ್ಟೀಸ್ ಮಾಡ್ತಾ ಇದಾರೆ ಅವ್ರು ನೋಡ್ಬೇಕು. ನಾಟ್ ರೆಪ್ರೆಸೆಂಟೇಟಿವ್ ಆಫ್ ಇಸ್ಲಾಂ. ಹೇಳೋದು ಎಲ್ಲ ಇಮ್ಮಂತ ವಾಯಸ್ಸು ಧ್ವನಿ ಇದೆಯಲ್ಲ, ಅದು ಕೋಟಿಗೆಲ್ಲೋ ಒಂದೊಂದು ಅಲ್ಲೆಲ್ಲ ಭಾರಿ ಕ್ಷೀಣ, ಭಾರಿ ಫೀಬಲ್ ಆಗಿದೆ ಅಂತ ಅವ್ರ ವಾದ. ನಿಮ್ಮ ಪ್ರಕಾರ ಹೇಳಿ, ಅವ್ರ ವಾದ ಸರಿ ಅಥವಾ ಇದೀಯ ಪವರ್ಫುಲ್ ಆಗಿದೆಯಾ ಅಂತ, ನಿಮ್ಮ ತರದ ವಾಯಸ್ ಬರಬೇಕಾಗಿದೆಯಾ ಇನ್ನು ಕೂಡ ನೋಡಿ. ಆಸ್ ಎಜುಕೇಶನ್ ಹೋಗುತ್ತೆ, ಇಸ್ಲಾಮಿಕ್ಸ್ ಏನ್ ಮಾಡ್ತಾ ಇದ್ರಲ್ಲ, ಟರ್ನಿಂಗ್ ಪಾಯಿಂಟ್ ಬರುತ್ತೆ ಇದರಲ್ಲಿ. ಸೌದಿ ಅರೇಬಿಯಲ್ಲಿ ಡೆಮೋಕ್ರೆಟಿಕ್ ಮೂವ್ಮೆಂಟ್ಸ್ ನಡೀತಾ ಇದೆ, ಸಿರಿಯಲ್ಲಿ ನಡೀತದೆ, ಇಡೀ ಗಲ್ಫ್ ಅಲ್ಲಿ ನಡೀತಾ ಇದೆ. ದಿಸ್ ಇಸ್ ದ ರಿಯಾಕ್ಷನ್ ಫಾರ್ ದಿಸ್ ವೈಲೆನ್ಸ್. ಈವನ್ ಸೆಲ್ಫ್ ರಿಫರ್ಮೇಷನ್ ಬರುತ್ತೆ ನೋಡಿ. ಇಸ್ಲಾಂ ಅಲ್ಲಿ ಒಂದು ಮಾತು ಹೇಳ್ತೀನಿ ನಿಮಗೆ, ಜನರಿಗೆ ಗೊತ್ತಿಲ್ಲ, ಅದು ರಿನೈಸಾನ್ಸ್ ಅಂತ ಕ್ರಿಶ್ಚಿಯನ್ ಅವ್ರು ಹೇಳ್ತಾರೆ. ಬಟ್ ರಿನೈಸನ್ ಸ್ಟಾರ್ಟೆಡ್ ಇನ್ ಇಸ್ಲಾಂ ಅಂಡರ್ ಅಬ್ಬಸಿದ್ ಕಾಲಿಫ್ಸ್. ಹಾಸ್ಪಿಟಲ್ಸ್, ಬಿಮಾರಿಸ್ತಾನ್, ಮೈನಿಂಗ್, ಶಿಪ್ಸ್, ಆಮೇಲೆ ರಾಷನಲ್ ಎನ್ಕ್ವರಿ. ಶಫೀಲಾ ಸಾಹೇಬ್ ಹೇಳಿದ್ರು ಕಾಂಟ್ ಕ್ವಶನ್ ಅಂತ, ಅಬ್ಬಸಿದ್ ಖಾಲಿಫ್ ಹೇಳಿದ್ರು ನೀವು ಖುರಾನ್ಗೆ ಕ್ವಶನ್ ಮಾಡಿ ಅಂತ, ಮುತಜಿಲ್ಲಾಸ್ ಅಂತಾರೆ. ಅವಾಗ ಏನಾಯ್ತಂದ್ರೆ ಕ್ರಿಶ್ಚಿಯನ್ ಅಲ್ಲಿ ಮಾರ್ಟಿನ್ ಲೂಥರ್ ಹೇಳ್ದ, ವೆನ್ ಇಸ್ಲಾಮ್ ಕ್ಯಾನ್ ಯುನೋ ಎನ್ಕರೇಜ್ ಇಟ್ಸ್ ಫಾಲೋವರ್ಸ್ ಕ್ವಶನ್ ವೆನ್ ದೇ ಕ್ಯಾನ್ ಟ್ರಾನ್ಸ್ಲೇಟ್ ಅರಿಸ್ಟಾಟಲ್ ಅಂಡ್ ಪ್ಲಾಟೋ. ನಾವ್ಯಾಕೆ ಕೇಳ್ಬಾರ್ದು, ಹಿ ವೆಂಟ್ ಅಗೇನ್ಸ್ಟ್ ಪೋಪ್, ಇಂಡಲಿಜೆನ್ಸಸ್ ಆಗ್ಲಿ, ಪೋಪ್ದು ಏನೇನೋ ಮಾಡ್ತಾ ಇದ್ರು ಅವರು, ಕನ್ಸ್ಟ್ರಕ್ಷನ್ ಮಾಡಕ್ಕೆ, ಸೆಂತನ್ ಮಾಡಕ್ಕೆ ಕೇಳ್ಬಿಟ್ಟು ಹಿ ಸ್ಕಿಸಮ್ ಆಯ್ತು ಚರ್ಚ್ ಅಲ್ಲಿ. ಆ ಸ್ಕಿಸಮ್ ಇಸ್ ರಿಫ್ಲೆಕ್ಷನ್ ಆಫ್ ರಾಷನಲಿಸಮ್ ಇನ್ ರನೈಸನ್ಸ್ ಆಫ್ ಇಸ್ಲಾಂ. ಅದು ಇಸ್ಲಾಂ ಇಸ್ ನಾಟ್ ಎ ರಿಲಿಜನ್, ಇವು ಹಿಂಗ್ ತಿಳ್ಕೊಳಂಗಿಲ್ಲ. ಇಸ್ಲಾಂ ಯುವ ಜನತೆ, ನಾನ್ ನಿಮ್ಮನ್ನ ಯುವ ಜನತೆಯ ಪ್ರತೀಕ ಅಂತ ಅಂದ್ಕೊಳ್ತೀನಿ. ಇವತ್ತು ಭಾರತದ ಯುವ ಜನತೆ, ಬೇರೆ ದೇಶದ ಬಿಟ್ಟು ಬಿಡೋಣ, ಯುವ ಜನ ಅದರಲ್ಲೂ ಮುಸ್ಲಿಂ ಯುವಕರು, ಯುವ ಜನತೆ, ಯುವ ಸಮೂಹ, ಅವರ ಯೋಚನಾ ಲಹರಿ ಹೇಗಿರ್ಬೇಕು, ಏನ್ ಮಾಡ್ಬೇಕು ಈ ಹಂತಕ್ಕೆ?
ನೋಡಿ, ನಾನು ಹಿಂಗ್ ಪ್ರಾಕ್ಟಿಕಲ್ ಆಗಿ ಹೇಳ್ತೀನಿ. ಇಂಡಿಯಾ ಸ್ಪೆಸಿಫಿಕ್ ರೈಟ್ ಇನ್ಫಾರ್ಮೇಶನ್ ರೈಟ್ ಎಜುಕೇಶನ್ ಇದೆಯಲ್ಲ, ಅದು ಜಾರಿ ಮಾಡಬೇಕು. ಮದ್ರಾಸ್ಗೆ ಮಾಡರ್ನೈಸ್ ಮಾಡಬೇಕು. ಆಮೇಲೆ ಮುಸ್ಲಿಂ ಯೂತ್ಗೆ ಅಲ್ಲ, ಈ ಎಲ್ಲ ಮೌಲ್ವೀಸ್ ಅಲ್ಲ, ಬೇಕಾದ ಫ್ಯಾಕ್ಷನ್ಸ್ ಆಗ್ಬಿಡಿದೆ ಇಸ್ಲಾಮ್ ಅಲ್ಲಿ. ಅದರಿಂದ ತೆಗೆದ್ಬಿಟ್ಟು ಮಾಡರ್ನ್ ಎಜುಕೇಶನ್ ತರಬೇಕು, ಅಲಾಂಗ್ ವಿತ್ ಯು ನೋ ದ ಎಸೆನ್ಸ್ ಆಫ್ ಇಸ್ಲಾಮ್ ಅಂಡ್ ಕಂಪಾರಿಟಿವ್ ರಿಲಿಜನ್ ಶುಡ್ ಬಿಕಮ್ ಸಬ್ಜೆಕ್ಟ್ ಇನ್ ಸ್ಕೂಲ್. ಎಲ್ಲಾ ಧರ್ಮಕ್ಕೆ ರೆಸ್ಪೆಕ್ಟ್ ಕೊಡೋದು. ನೋಡಿ, ಒಂದ್ ಮಾತು ಹೇಳ್ತೀವಿ, ವೆರಿ ಇಂಪಾರ್ಟೆಂಟ್ ಥಿಂಗ್ ಹೇಳ್ತೇವೆ. ಸೂಫಿಸ್ ಇದ್ರಲ್ಲ, ಒಂದ್ ದೊಡ್ಡ ಸೂಫಿ ಇದ್ರು ಆ ಕಾಲದಲ್ಲಿ. ಅವ್ರು ಹೇಳಿದ್ರು ಅನ್ಹುಲ್ ಅನ್ಹುಲ್ ಹಕ್ ಅಂದ್ರು, ಐ ಆಮ್ ಗಾಡ್ ಅಂದ್ರು. ಅವರು ಇಮಿಡಿಯೇಟ್ಲಿ ಖಲೀಫ್ ಏನ್ ಮಾಡ್ದ, ಕೊಂದ್ಬಿಟ್ಟ, ನೀನು ಗಾಡ್ ಅನ್ಬಿಟ್ಟು. ಇಸ್ಲಾಮಲ್ಲಿ ಹೇಳಕ್ಕಿಲ್ಲ, ಸೇಮ್ ಥಿಂಗ್ ಶಂಕರಾಚಾರ್ಯ ಸೆಟ್, ಐ ಆಮ್ ಬ್ರಹ್ಮಾಸಿ ಅಂದ್ರು, ಐ ಆಮ್ ಗಾಡ್ ಅಂದ್ರು. ಅದಕ್ಕೆ ಎಸೆನ್ಸ್ ಏನಂದ್ರೆ, ಗಾಡ್ಸ್ ನಾನು ಎಷ್ಟು ಮೆಡಿಟೇಷನ್ ಮಾಡ್ಬಿಟ್ಟು ಹ್ಯಾವ್ ಬಿಕಮ್ ಒನ್ ವಿತ್ ಗಾಡ್ ಅಂದಿದ್ದವರು. ಸೂಫಿಸಮ್ ಎಸೆನ್ಸ್ ಇದು. ಅದೇ ಹೇಳಿ ಶಂಕರಾಚಾರ್ಯ, ವಿ ಆರ್ ಕ್ರಿಯೇಷನ್ಸ್ ಆಫ್ ಗಾಡ್, ವಿಲ್ ಗೋ ಬ್ಯಾಕ್ ಟು ಲ್ಯಾಂಗ್ವೇಜ್ ಇಸ್ ಡಿಫ್ರೆಂಟ್, ಆಬ್ಜೆಕ್ಟಿವ್ ಇಸ್ ಸೇಮ್. ಇದು ಅರ್ಥ ಮಾಡಿಸಬೇಕು. ರೆಸ್ಪೆಕ್ಟ್ ಫಾರ್ ಆಲ್ ರಿಲಿಜನ್ಸ್ ಈಸ್ ಎ ಮಸ್ಟ್. ಓಕೆ ಓಕೆ ಮೇಡಮ್, ಏನ್ ಹೇಳ್ಬೋದು ಯುವ ಜನಾಂಗ, ಭಾರತದ ಮುಸ್ಲಿಂ ಯುವಕರನ್ನ ಕಾನ್ಸಂಟ್ರೇಟ್ ಮಾಡೋಣ. ಯಾಕಂದ್ರೆ ಇವತ್ತು ಅವರು ಈ ಬಹು ಸಂಸ್ಕೃತಿಯಲ್ಲಿ ಸೇರ್ಕೋಬೇಕಾಗಿದೆ. ತಾವು ಒಂದು ಸಪರೇಟ್ ದ್ವೀಪಗಳಾಗಿ ಉಳಿಬೇಕಾಗಿರ್ತಕ್ಕಂಥ, ಬೆಳಿಬೇಕಾಗಿರ್ತಕ್ಕಂಥ, ಅಥವಾ ಒಂದು ಮೂಲಭೂತವಾದಕ್ಕೆ ಅಂಟ್ಕೋಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಇಲ್ಲ, ಬೇಕಾಗಿಲ್ಲ ಅನ್ನೋದು. ಈ ಹೊಸ ಜನಾಂಗ ಏನಿದೆ ಅಲ್ಲ, ಅವ್ರ ಮೇಲೆ ನಾವು ಬಹಳ ಆಸೆ ಇಟ್ಕೊಂಡಿದೀವಿ. ಯಾಕಂದ್ರೆ ಹಳೆ ತಲೆಗಳ ತಲೆಮಾರು ಮುಗಿದು ಹೋಯ್ತು. ಈಗ ಹೊಸ ಜನರೇಷನ್ ಗೆ ನಾವೇನ್ ಬಿಟ್ಕೊಟ್ಟು ಹೋಗ್ತಾ ಇದೀವಿ? ಈ ಕೋಮುವಾದ ಜಗಳ ಆಂತರಿಕ ಇದು. ನಾನು ಒಂದು ಎಕ್ಸಾಂಪಲ್ ಹೇಳೋದ್ರ ಮೂಲಕ ಹೇಳ್ತೀನಿ ಏನು ಅಂದ್ರೆ, ಬಸ್ ಅಲ್ಲಿ ಬರ್ತಾ ಇದ್ದೆ, ಹನುಮಂತಪ್ಪ ಕೊಪ್ಪದ ಅವತ್ತಿನ ದಿವಸ ತೀರ್ಕೊಂಡ್ಬಿಟ್ರು ಸಿಯಾಚಿನ ಯೋಧ. ತೀರ್ಕೊಂಡ ನಂತರ ನಾನು ಪಕ್ಕ ಕುಂತ ಒಬ್ಬ ಮಹಿಳೆ, ನನಗೆ ಹಿಂದೂ ಮಹಿಳೆನೆ ಅಂತ ಅನ್ಕೊಂಡ್ಬಿಟ್ಟು, ನೋಡಿ ಸತ್ತೋಗ್ಬಿಟ್ಟ ಆತ, ಸಾಯ್ಬಾರ್ದಾಗಿತ್ತು, ಸಿಯಾಚಿನ್ಗೆಲ್ಲ ಈ ಮುಸ್ಲಿಮರಿಗೆ ಯಾಕೆ ಕಳಿಸ್ಬಾರ್ದು ಅಂತ ಅನ್ನೋ ಅಂತ ಒಬ್ಬ ಇನೋಸೆಂಟ್ ಲೇಡಿ, ಗೃಹಿಣಿಯ ಬಾಯಿಯಿಂದ ಇಂಥ ಮಾತುಗಳು ಬರ್ತಾ ಇದಾವೆ. ಈ ಮನಸ್ಸುಗಳನ್ನ ಕೆಡಿಸ್ತಾ ಇರುವಂತಹ ರಾಜಕಾರಣದ ಗುಟ್ಟನ್ನ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ನಾವೆಲ್ಲ ಒಂದೇನೆ, ಅಕ್ಕಪಕ್ಕದವರು ನಾವು ಜಾತಿ ನೋಡಲ್ಲ. ಒಮ್ಮೆಲೆ ಅವ್ರಿಗೆ ಕಷ್ಟ ಬಂದಾಗ ನಾವು ಒಬ್ರಿಗೊಬ್ರು ನಿಲ್ತೀವಿ. ಸಾಮಾನ್ಯ ಜನ ಯಾವತ್ತೂ ಧರ್ಮವನ್ನ ತಪ್ಪಾಗಿ ತಿಳ್ಕೊಂಡಿಲ್ಲ, ರಾಜಕಾರಣ ಅದನ್ನ ಇದ್ ಮಾಡ್ತಾ ಇದೆ. ಯುವಜನತೆ ಅದ್ ತಿಳ್ಕೊಂಡು ತಮ್ಮ ಕರ್ತವ್ಯನ ಮೊದಲು ನಿರ್ವಹಿಸಲಿ ಅಂತ ನಾನು. ಥ್ಯಾಂಕ್ ಯು ಮೇಡಮ್, ತುಂಬಾ ದೊಡ್ಡದ ಸರ್, ಚುಟುಕಾಗಿ ಸರ್. ನೋಡಿ, ಯುವಕರಿಗೆ ನನ್ನ ಸಂದೇಶ ಏನಂದ್ರೆ, ಈ ಎಲ್ಲ ಪ್ರಪಂಚದಲ್ಲಿ ಜಗತ್ತಿನಲ್ಲಿ ನಡೀತಾ ಇರೋ ಇಂಥ ಘಟನೆಗಳನ್ನ ನೋಡಿಕೊಂಡು ನಾವೆಲ್ಲ ಪಾಠ ಕಲಿಬೇಕು. ಶಾಂತಿ ಸಹಬಾಳ್ವೆ ಎಲ್ಲರ ಜೊತೆಲಿ ಸೇರಿ ಯಾವ ರೀತಿ ನಾವು ನಡೀಬೇಕು ಅನ್ನೋದನ್ನ ನಾವು ಕಲ್ತ್ಕೊಂಡು ನಾವು ಅದ್ರ ಮೇಲೆ ಗಮನ ಕೊಡಬೇಕೆ ಹೊರತು ಅವರಿಂದ ಯಾವ್ದನ್ನು ಕಲಿಬಾರ್ದು, ಅವ್ರಿಗೆ ಬಲಿ ಆಗಬಾರ್ದು, ಅವ್ರ ಯಾವ್ದೇ ಸಂದೇಶಕ್ಕೆ ಬಲಿ ಆಗಬಾರ್ದು ಅಂತ ಭಾರತೀಯ ಮುಸಲ್ಮಾನ ಯುವಕರಿಗೆ ನನ್ನ ಸಂದೇಶ. ಥ್ಯಾಂಕ್ ಯು ವೆರಿ ಮಚ್ ಸರ್, ಧನ್ಯವಾದ. ನಮ್ಮ ತಮ್ಮ ನಾಲ್ವರಿಗೂ ಈ ಒಂದು ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದ. ಶಫೀವುಲ್ಲಾ ಸರ್ ಅವರ ಒಂದು ಮಾತು, ಕೊನೆ ಮಾತು ಅದೇ, ಅವರು ಯಾವುದೇ ಭಾರತದ ನಮ್ಮ ಯಾವುದೇ ಧರ್ಮಕ್ಕೆ ಸೇರಿರ್ತಕ್ಕಂಥ, ಪ್ರಮುಖವಾಗಿ ಮುಸ್ಲಿಂ ಧರ್ಮಕ್ಕೆ ಸೇರಿರ್ತಕ್ಕಂಥ, ಇಸ್ಲಾಂ ಧರ್ಮಕ್ಕೆ ಸೇರಿರ್ತಕ್ಕಂಥ ಯುವಕರು ಯಾವುದೇ ಪ್ರಚೋದನೆಗೆ ಒಳಗಾಗೋದು ಬೇಡ. ನಾವೆಲ್ಲರೂ ಕೂಡ ಸರ್ವಧರ್ಮ ಸಹಿಷ್ಣುಗಳಾಗಿ ನಾವು ವಿವಿಧತೆಯಲ್ಲಿ ಏಕತೆಯನ್ನು ಕಾಣುವಂತಹ ಮಹಾನ್ ಭಾರತದ ಸಂಸ್ಕೃತಿಯನ್ನ ಮುನ್ನಡೆಸುವಂತ ಪಿಲ್ಲರ್ ಗಳಾಗೋಣ ಅನ್ನೋಂತ ಮಾತು ಹೇಳ್ತಾ ಚರ್ಚೆಯನ್ನು ಮುಗಿಸ್ತಾ ಇದೀವಿ. ನಮಸ್ಕಾರ.